ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಸಿರಿ, ಆಸನ ಹುಡುಗಿ. ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರದ್ದು ಟಿಫನ್ ಆಯಿತಾ? ನಾವು ಇವಾಗ ಎದ್ದಿದ್ದೀನಿ ನೋಡಿ, ಟೈಮ್ ಬಂದು 9 ಗಂಟೆ ಆಗಿದೆ. ಇನ್ನು ಪಾಪ ಮಲ್ಗೆ ಇದ್ದಾಳೆ, ಹೊಳೆದಾರ ಅಷ್ಟರೊಳಗೆ ಹಾಲು ಕಾಸ್ಕೊಂಡು ಕುಡಿಬೇಕು. ನೋಡಿ ಮಲಗಿದ್ದಾಳೆ, ಏಕೆಂದರೆ ನೈಟು ಸ್ವಲ್ಪ ಲೇಟಾಗಿ ಮಲ್ಕೋತೀವಲ್ವಾ, ಅವಳು ಮಧ್ಯರಾತ್ರಿ ಎದ್ದಾಳ್ತಾ ಇರ್ತಾಳೆ. ಸೊ ಹಂಗಾಗಿ ಬೆಳಗ್ಗೆ ಲೇಟ್ ಆಗುತ್ತೆ ಇದ್ದಾಳು ಅಷ್ಟರೊಳಗೆ. ಅವಳನ್ನಿಲ್ಲೇ ಹಾಲಲ್ಲಿ ದಿವಾನ್ ಮೇಲೆ ಮಲಗಿಸಿದ್ದೀನಿ, ಅವಳು ನೋಡಿಕೊಂಡೆ ಹಾಗೆ ಹಾಲು ಕಾಯಿಸ್ತಾ ಇದ್ದೀನಿ. ಇದು ನೆನ್ನೆ ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನೇ ಕಾಯಿಸ್ತಾ ಇದ್ದೀನಿ. ಅವ್ರು ಡೈಲಿ ಹಾಲು ಕೊಡೋರ್ಗೆ ಹೇಳಿದ್ದೀವಿ, 1/2 ಲೀಟ್ರ್ ಕೊಟ್ಟೋಗ್ತಾರೆ. ಅದು ಇವತ್ತು ಕೊಟ್ಟು ಇರೋದು ಹಂಗೆ ಇದೆ. ಸೊ ಅದನ್ನು ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ. 1 ಕ್ಯಾನ್ ನೀರು ಹಿಡಿದಿಡು ಅಂತ ಹೇಳಿದ್ರು ವರ್ಷ, ಅದಕ್ಕೆ ಇದು ಫ್ರಿಡ್ಜಲ್ಲಿ ಇಡೋಣ ಅಂತ ನೀರು ಅಂದ್ಕೋತಾ ಇದ್ದೆ. ಅವ್ರು ಇವತ್ತು 6 ಗಂಟೆಗೆ ಹೋಗಿದ್ರು, ಟಿಫನ್ ಏನು ಮಾಡಿಲ್ಲ. ಸೊ ಅವರು ಏನಾರು ಮಧ್ಯಾಹ್ನ ಬಂದರೆ, ಇವಾಗ ಬೇಸಿಗೆ ಅಲ್ವಾ, ಸಖತ್ತು ಬಾಯಾರಿಕೆ, ಅದಕ್ಕೆ ಕೋಲ್ಡಾಗಿರೋ ನೀರು ಕೇಳ್ತಾರೆ. ಅದಕ್ಕೆ ಇದನ್ನ ಹಾಕಿ ಇಡೋಣ ಅಂತ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಗೊತ್ತಲ್ವಾ ಪಾಪು, ಇದ್ರೆ ಒಬ್ಬರೇ ಕೆಲಸ ಮಾಡಿಕೊಂಡು ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಅಂತ. ಅವಳು ಅಂದರೆ ಕಷ್ಟ ಏನು ಕೊಡಲ್ಲ, ಬಟ್ ಅವಳು ಮುಂದೆನೇ ಇರಬೇಕು ಯಾವಾಗಲೂ. ಅವಳು ಎದ್ಬಿಟ್ರೆ ಅವಳು ಒಬ್ಬಳೇ ಆಡಲ್ಲ, ಯಾವಾಗ ಸ್ವಲ್ಪ ಹೊತ್ತು ಆಡ್ತಾಳೆ ಅಷ್ಟೇ, ಅಂದರೆ ಅವಳು ಮುಂದೆನೇ ಇರಬೇಕು. ಇವಾಗ ಸ್ವಲ್ಪ ಪಾತ್ರೆ ಇದ್ವಿ, ತೊಳೆತಾ ಇದ್ದೆ. ನೈಟೇ ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಪಾತ್ರೆ ಇತ್ತು ತೊಳೆಯಲಿಲ್ಲ. ಸ್ವಲ್ಪ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಸುಮ್ಮನೆ ಅದೆ. ನಾನು ಯಾವತ್ತೂ ನೈಟ್ ಹೊತ್ತೇ ಪಾತ್ರೆ ತೊಳೆದು ಇಟ್ಬಿಡ್ತೀನಿ. ನೆನ್ನೆ ಮಾಡಲಿಲ್ಲ ಸ್ವಲ್ಪ, ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ಎದ್ದು ಈಗ ಹಾಲು ಕಾಯೋಷ್ಟರೊಳಗೆ ಪಾತ್ರೆನೂ ಕ್ಲೀನ್ ಆಗುತ್ತೆ. ಅಷ್ಟರೊಳಗೆ ಅವಳು ಎದ್ದಾಳ್ತಾಳೆ. ಟೈಮಿಂಗ್ಸ್ 9:09 ಅಷ್ಟರೊಳಗೆ ಎದ್ದಾಳ್ತಾಳೆ. ನಾನು ಪಕ್ಕದಲ್ಲಿದ್ದರೆ ಸುಮ್ಮನೆ ನಿದ್ದೆ ಮಾಡ್ತಾ ಇರ್ತಾಳೆ, ನಾನು ಎದ್ದು ಬಂದರೆ ಗೊತ್ತಾಗ್ಬಿಡುತ್ತೆ, ಒಂದು 5-10 ನಿಮಿಷ ಅಷ್ಟೇ. ಆಮೇಲೆ ಎದ್ದುಬಿಡ್ತಾಳೆ. ಇವಾಗ ನೋಡಿ ಹಾಲು ಕಾಯ್ತು, ಹಾಲು ಕಾಯ್ತು ಅಷ್ಟರೊಳಗೆ ಪಾತ್ರೆ ಎಲ್ಲ ತೊಳೆದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಿಂದೆನೇ ಸಿಂಕ್ ಕ್ಲೀನ್ ಮಾಡಿ ಇಟ್ಕೊಂಡೆ, ಆವಾಗ ಬೇಗನೂ ಕೆಲಸನೂ ಆಗುತ್ತೆ. ಪಾತ್ರೆ ತೊಳೆದೊಟ್ಟಿಗೆ ಸಿಂಕ್ ಕ್ಲೀನ್ ಮಾಡಿ ಇಟ್ಕೊಂಬಿಡಿ, ನಿಮಗೂ ಈಸಿ ಆಗುತ್ತೆ. ಇವಾಗ ಹಾಲು ಕಾಯಿತು, ಹಾಲು ಎತ್ತಿಟ್ಕೊಂಡು ಇದು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನಾನು ಆ ಬಿಸಿನೀರು ಕುಡಿದ್ಬಿಟ್ಟೆ, ಆಮೇಲೆ ಹಾಲು ಕುಡಿತೀನಿ. ಬೆಳಗ್ಗೆ ಎದ್ದೊಂದು ಲೋಟ ಬಿಸಿನೀರು ಕುಡಿತೀನಿ ಫಸ್ಟು. ನೋಡಿ ಇದು ಮಿಲ್ಟಾನ್ ಅಂತ, ಇದ್ರ ನೇಮ್ ಫ್ಲಾಸ್ಕ್ ಬಂದುಬಿಟ್ಟು. ಇದಕ್ಕೆ ಬಿಸಿನೀರು ಹಾಕಿದರೆ 24 ಅವರ್ ಇರುತ್ತೆ ಅಂತ ಕೊಟ್ಟಿದ್ರು, ಬಟ್ 12 ಅವರ್ ಅಂತೂ ಸಖತ್ ಬಿಸಿ ಇರುತ್ತೆ. ನಾವು ಎಷ್ಟು ಬಿಸಿ ಹಾಕಿರ್ತೀವಿ ಅಷ್ಟು ಬಿಸಿ ಇರುತ್ತೆ. ಆಮೇಲೆ 12 ಅವರ್ ಆದಮೇಲೆ ಸ್ವಲ್ಪ ಬೆಚ್ಚಗಿರುತ್ತೆ ಅಷ್ಟೇ. ಅವ್ರು 24 ಅವರ್ ಅಂತ ಹೇಳಿದರು, ಬಟ್ 12 ಅವರ್ ಇರುತ್ತಷ್ಟೇ. ಅದಕ್ಕೆ ಬಿಸಿನೀರು ಹಾಕಿಟ್ಟಿದ್ರೆ ಯಾವಾಗಲಾರು ಕುಡಿಯೋಕ್ಕೆ ಬೇಕಾದರೆ ಆಗುತ್ತೆ ಅಂತ. ಪದೇ ಪದೇ ಕಾಸ್ಕೊಳಕ್ಕಾಗಲ್ವಲ್ಲ, ಇದಕ್ಕೆ ಹಾಕಿಟ್ಟಿದ್ರೆ ಕುಡ್ಕೋಬೋದಲ್ವಾ ಅಂತ. ಇದು ನೈಟ್ ಹಾಕಿಟ್ಟಿದ್ದು, ಇವಾಗ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೊಂದು ಫ್ಲಾಸ್ಕ್ ತುಂಬಿಸಿಟ್ಬಿಟ್ರೆ ಆಯಿತು. ತಾಯಿದ್ದೆ ಕಸವಡಿಯನಂತ ಅಷ್ಟರೊಳಗೆ ನನ್ನ ಮಗಳೇ ಇದ್ಲು. ಇನ್ನು ಅವಳು ಕೈ ಬಿಡಲ್ಲ, ಇವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ಏನಿದ್ರು ನನ್ನ ಕೆಲಸ ನೋಡ್ಕೋಬೇಕು. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಇವಾಗ ಹಾಲಲ್ಲೊಂದು ಚಾಪೆ ಹಾಕ್ಬಿಟ್ಟು ಒಂದು ಟವಲ್ ಹಾಸ್ಬಿಟ್ಟು ಅವಳನ್ನ ಇಲ್ಲಿ ಉಳ್ಳಾಕ್ತಾ ಇದ್ದೀನಿ. ಅವಳನ್ನ ಉಳ್ಳಾಕೊಂಡು ನಾನು ಹಾಲು ಕುಡಿದ್ರೆ ಸರಿಯಾಗುತ್ತೆ. ಅವಳನ್ನ ಮಾತಾಡಿಸ್ತಾನೆ ಇದು ಮಾಡಬೇಕು. ದಿವಾನ್ ಮೇಲೆ ಬಿಟ್ಬಿಟ್ರೆ ಉಳ್ಕೊಂಬಿಟ್ಬಿಡ್ತಾಳೆ. ಅದಕ್ಕೆ ಈಗ ಅವಳನ್ನೇ ಮಾತಾಡ್ಸ್ಕೊಂಡು ಹಾಲು ಕುಡಿತಾ ಇದ್ದೀನಿ. ನೋಡಿ ಹಾಲು ಜೊತೆ ರಸ್ಕ್ ತಿಂತೀನಿ. ಡೈಲಿ ನನಗೆ ರಸ್ಕ್ ಬೇಕೇ ಬೇಕು, 3 ಇಲ್ಲ 4. ಬೆಳಗ್ಗೆ 4 ತಿಂತೀನಿ, ಸಂಜೆ 4 ತಿಂತೀನಿ. ಅವಳು ಏನಾರು ತಿಂತಿದ್ರೆ ಅಷ್ಟೇ ನಮ್ಮನ್ನೇ ನೋಡ್ತಿರ್ತಾಳೆ, ಏನು ತಿಂತಿರ್ತಾರೆ ಅಂತ. ಅವಳನ್ನು ಮಾತಾಡ್ಸ್ಕೊಂಡು ತಿಂದ್ಬಿಟ್ಟು ಇವಾಗ ಅವಳಿಗೆ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಟಿಫನ್ ಮಾಡ್ಕೊಂಡು ತಿಂದು ನೆಲ ಎಲ್ಲ ತೊಳೆದ್ಬಿಟ್ಟು
ಏನಿದ್ರೂ ನಮ್ಮ ಮುಂದಿನ ಕೆಲಸ ಮಾಡಬೇಕು. ಇವಾಗ ಮನೆ ಕಳಲ್ಲ ಅವಳು, ಸ್ವಲ್ಪ ಹೊತ್ತು ಆಡ್ತಾಳೆ. ಇವಾಗ ಮಕ್ಕಡೆ ಆಯ್ತಾಳಲ್ಲ, ಮುಂದೆ ಮುಂದೆ ಹೋಯ್ತಾ ಇರ್ತಾಳೆ. ನಾನು ಹಿಂದೆ ಆಗ್ತಾ ಇರ್ತೀನಿ, ಅವಳು ಇಲ್ಲ ಶೋಕೇಶ್ ಹತ್ರ ಹೋಗಿರ್ತಾಳೆ, ಇಲ್ಲ ಚೇರ್ ಅಡಿ ಹೋಗಿರ್ತಾಳೆ, ಇಲ್ಲ ಟಿಪಾಯ್ ಹತ್ರಕ್ಕೆ ಹೋಗಿರ್ತಾಳೆ. ನಾನು ಏನಾದ್ರೂ ಅಡುಗೆ ಮನೇಲಿದ್ದರೆ, ಹಾಲ್ ಸ್ವಲ್ಪ ದೊಡ್ಡದೇನೆ ಬಟ್ ಐಟಮ್ಸ್ ಜಾಸ್ತಿ ಇಟ್ಟಿದ್ದೀವಲ್ಲ, ಜಾಗ ಕಮ್ಮಿ ಆಗುತ್ತೆ. ಇವಾಗ ಅವಳಿಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಆಮೇಲೆ ಅಷ್ಟರೊಳಗೆ ಒಂದು ಅವರ್ ಎದ್ದು ಒಂದು ಅವರ್ ಅಷ್ಟೇ, ಆಮೇಲೆ ಮತ್ತೆ ನಿದ್ದೆ ಮಾಡ್ತಾಳೆ ಒಂದು ಅರ್ಧ ಗಂಟೆ, ಆಮೇಲೆ ಎದ್ದಾಳ್ತಾಳೆ. ಮಲಿಕೊಳ್ಳೋದು ಎದ್ದಾಳೋದು, ದಿನಕ್ಕೆ ಎಷ್ಟು ಸಲ ಮಲಿಕೋತಾಳೆ ಎಷ್ಟು ಸಲ ಎದ್ದಾಳ್ತಾಳೆ. ಅದಕ್ಕೆ ಇವಾಗ ಹಾಲು ಕುಡಿದ್ಬಿಟ್ಟು, ಅದು ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ಇದು ಒಂದು ಲೋಟ ತೊಳೆದಿಟ್ಬಿಟ್ಟು ಹಾಲು ಕಾಸಿದ್ದೊಂದಿತ್ತು. ಹಂಗೆ ಹಿಂದೆ ಹಿಂದೆಯೇ ಪಾತ್ರೆ ಗುಡಾಕೋಬಾರ್ದು, ಹಿಂದೆ ಹಿಂದೆಯೇ ತೊಳಿತಾ ಇದ್ದರೆ ನಮಗೂ ಕೆಲಸ ಬೇಗ ಬೇಗ ಆಗುತ್ತೆ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದೆ. ಇವಾಗ ಅವಳಿಗೆ ಎಣ್ಣೆ ಹಚ್ಚೋಣ ಅಂತ ಎಣ್ಣೆ ತಗೋತಾ ಇದ್ದೆ. ಅವಳಿಗೆ ಕೊಬ್ಬರಿ ಎಣ್ಣೆನೇ ನಾವು ಹಚ್ಚೋದು, ಅವಳು ಹುಟ್ಟಿ ತೊಟ್ಟಿಂದಲೂ ನಾವು ಅದೇ ಹಚ್ಚಿ ಸ್ನಾನ ಮಾಡಿಸೋದು. ಅದು ಸ್ವಲ್ಪ ಬಿಸಿ ಮಾಡ್ಕೊಬಿಟ್ಟು ಹಚ್ಚುತ್ತೀವಿ ನೋಡಿ. ಇವಾಗ ಬಿಸಿ ಮಾಡ್ಕೊ ಬಂದೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಎಣ್ಣೆ ಹಚ್ತಾರೆ ಅಂತ ನೋಡಿ, ಹೇಳ್ತಾ ಇದ್ದಾಳೆ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ. ಅವಳು ಅವಳು ನೋಡಿ, ಇವಾಗ ಎಣ್ಣೆ ಹಚ್ಚಿ ನೀಟಾಗಿ ಎರಡು ದಿನಕ್ಕೊಂದಿನ ಎರಡು ದಿನಕ್ಕೊಂದ್ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ ಅವಳಿಗೆ. ಮುಂಚೆ 5 ತಿಂಗಳವರೆಗೂ ಡೈಲಿ ಡೈಲಿ ಎಣ್ಣೆ ಹಚ್ತಾ ಇದ್ವಿ. ಇವಾಗ ಅವಳಿಗೆ 6 ತಿಂಗಳು ನಡೀತಾ ಇದೆ. ಇವಾಗ ಎರಡು ದಿನಕ್ಕೊಂದ್ಸಲ ಹಚ್ಚಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಏನಿಷ್ಟು ಫಾಸ್ಟಾಗಿ ಹಚ್ತಿದ್ದಾಳೆ ಅಂದ್ಕೋಬೇಡಿ, ವೀಡಿಯೋನ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಸೊ ಅದಕ್ಕೆ ಫಾಸ್ಟಲ್ಲಿ ಹಚ್ತಿರೋ ಹಂಗೆ ಕಾಣಿಸ್ತಾ ಇದೆ. ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬಿಸಿಲಿಗೆ ಕರ್ಕೊಂಡೋಗ್ತೀನಿ. ಬಿಸಿಲಿಗೆ ಕರ್ಕೊಂಡೋಗಿ ಒಂದು 5 ನಿಮಿಷ ಇರ್ತೀವಿ. ಅಂದರೆ ಬೆಳಗ್ಗೆ ಎಳೆ ಬಿಸಿಲಿಗೆ ಕರ್ಕೊಂಡೋಗ್ಬೇಕು ಮಕ್ಕಳನ್ನ, ವಿಟಮಿನ್ ಡಿ ಇರುತ್ತೆ ಅಲ್ವಾ. ಸೊ ಇವಳು ಬೆಳಗ್ಗೆ ಬೇಗ ಎದ್ದಾಳಲ್ವಲ್ಲ, ಎದ್ದಾಳೋದೇ 9 ಗಂಟೆ. ಸೊ ಅದಕ್ಕೆ ಎಣ್ಣೆ ಹಚ್ಚಾದಮೇಲೆ ಕರ್ಕೊಂಡೋಗ್ತೀನಿ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಮನಗಿಸ್ಬಿಡ್ತೀನಿ. ಸ್ನಾನ ಮಾಡಿದ ತಕ್ಷಣವೇ ಒಂದು 10 ನಿಮಿಷ ತೂಗಿದರೆ ಸಾಕು, ಮನೆ ಕಂಬಿಡ್ತಾಳೆ. ಆಮೇಲೆ ಅವಳು ಮನಗಿಸ್ಬಿಟ್ಟು ಆಮೇಲೆ ನಂದೇನಿದ್ರು ಕೆಲಸ ಮಾಡ್ಕೋಬೇಕು ನೋಡಿ, ಹೇಳ್ತಾ ಇದ್ಲು. ಅದಕ್ಕೆ ಗೊಂಬೆ ಎಲ್ಲ ಕೊಡ್ತಾ ಇದ್ದೀನಿ. ಮಕ್ಕಳೆ ಹಚ್ಚಬೇಕಾದ್ರೆ, ಮಕ್ಕಳೆ ಮನಸ್ಕೊಂಡು ಹಚ್ಚಬೇಕಾದ್ರೆ ಸುಮ್ಮನೆ ಇರ್ತಾಳೆ, ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ, ಎಣ್ಣೆ ಹಚ್ಚಬೇಕಾದ್ರೂ ಅಷ್ಟೇ. ಈ ಕಡೆ ತಿರ್ಸ್ಕೊಂಡು ಬಾ, ಅಳ್ತಾ ಇರ್ತಾಳೆ. ನೋಡಿ ಇವಾಗ ಸುಮ್ಮನೆ ಆದ್ಲು. ರೈಟ್ ಸೈಡಲ್ಲಿ ಕಿಟಕಿ ಇದೆ, ಬೆಳಕು ಜಾಸ್ತಿ ಬೀಳ್ತಾ ಇದೆಯಲ್ಲ, ಸೊ ಹಂಗಾಗಿ ಅದು ಹಂಗೆ ಕಾಣ್ತಾ ಇದೆ. ಸ್ಕ್ರೀನ್ ಹಾಕಿದ್ದೀನಿ ಆದರೂ ಸಖತ್ ಬೆಳಕಿದೆ. ಅಕ್ಕಪಕ್ಕ ಮನೆ ಇಲ್ವಲ್ಲ, ಬೆಳಕು ಚೆನ್ನಾಗಿ ಬೀಳುತ್ತೆ ನಮ್ಮ ಮನೆಗೆ ನೋಡಿ. ಹೊಸದೇನಾದರೂ ಅವಳಿಗೆ ಸಿಗಬೇಕು, ಅಷ್ಟೊಂದು ಆಟ ಸಾಮಾನು ಇದ್ದಾವೆ ಅದರಲ್ಲೆಲ್ಲ. ಅವಳು ಡೈಲಿ ನೋಡಿರ್ತಾಳಲ್ಲ, ಅದನ್ನು ಕೊಟ್ಟರೆ ಮುಟ್ಟಲ್ಲ. ಈ ಥರ ಪ್ಲೇಟೋ ಬ್ಲಟ್ಲನೋ ಏನಾದರೂ ಒಂದು ಕೊಟ್ಟರೆ ನೋಡಿ ಅದನ್ನೇ ಇಟ್ಕೊತಾಳೆ. ಅಳ್ತಾ ಇದ್ಲು. ಇವಾಗ ತಲೆಗೆಲ್ಲ ನೀಟಾಗಿ ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬಿಸಿಲಿಗೆ ಕರ್ಕೊಂಡೋಗ್ತೀನಿ. ಎಣ್ಣೆ ಹಚ್ಚಿಬಿಟ್ಟು ಮಕ್ಕಳಿಗೆ ಅಂಡೆ ಒಲೆಯಲ್ಲಿ ನೀರು ಕಾಸ್ಬಿಟ್ಟು ನೀರು ಹುಯ್ಬೇಕು. ಹಂಗಾದ್ರೆ ಮೈ ಚೆನ್ನಾಗಿ ಹೊಂದುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಅಂಡೆ ಒಲೆ ಎಲ್ಲಿ ತರೋದು, ಸೊ ಅದಕ್ಕೆ ಗ್ಯಾಸಲ್ಲೇ ಹುಯ್ತಿದ್ವಿ. ಅಷ್ಟರೊಳಗೆ ನೀರು ಕಾಯೋಕ್ಕೆ ಗೀಝರ್ ಹಾಕಿದ್ದೀನಿ. ಮುಂಚೆ ಗ್ಯಾಸಲ್ಲೇ ಕಾಸು ಹುಯ್ತಾ ಇದ್ವಿ, ಇವಾಗ 5 ತಿಂಗಳು ತುಂಬಿದ ಮೇಲೆ ಗೀಝರಲ್ಲೇ ಹುಯ್ತಾ ಇದ್ದೀವಿ. ಇವಾಗ ನೋಡಿ ಬಿಸಿಲಿಗೆ ಬಂದ್ವಿ, ಇಲ್ಲಿ ನಮ್ಮ ಮನೆ ಮುಂದೆ ಬಿಸಿಲು ಬರುತ್ತೆ, ಸೊ ಅಲ್ಲೇ ಒಂದು 5 ನಿಮಿಷ ಕುತ್ಕೊತೀನಿ. ಈಚೆ ಇದ್ದರೆ ಸುಮ್ಮನೆ ಇರ್ತಾಳೆ, ಏನು ಹೇಳಲ್ಲ ನೋಡಿ.
ಒಟ್ಟಿನಲ್ಲಿ ಅವಳಿಗೆ ಯಾರು ಒಬ್ರು ಮಾತಾಡಿಸ್ತಾ ಇರಬೇಕು, ಇದು ಮಾಡಬೇಕು. ಅಲ್ಲೇ ನಿದ್ದೆ ಬಂದುಬಿಟ್ಟವೆ, ಕಣ್ಣು ಉತ್ತಾ ಇದ್ದಾಳೆ. ಹಾಯ್ ಮಾಡು ಹಾಯ್ ಮಾಡು ಅಂತಿದ್ದೀನಿ ನೋಡಿ. ಫುಲ್ ಕಿರಣ ಬೀಳಂಗೆ ಕುತ್ಕೊಳಲ್ಲ, ಸ್ವಲ್ಪ ಸೈಡಿಗೆ ಕುತ್ಕೊಂಡ್ರೆ, ಸ್ವಲ್ಪ ಬಿಸಿಲು ಬಿದ್ದರೆ ಸಾಕು, ಎಳೆ ಬಿಸಿಲಾದರೆ ಫುಲ್ ಮೈ ಮೇಲೆ ಬಿದ್ದರೆ ಆಗುತ್ತೆ. ಇವಾಗ ಟೈಮ್ ಬಂದು 10:11 ಆಗಿದೆ ಅಲ್ವಾ, ಸೊ ಜಾಸ್ತಿನೇ ಬಿಸಿಲು ಹೊಡಿತಾ ಇದೆ, ಅದಕ್ಕೆ ಸ್ವಲ್ಪ ಸೈಡಿಗೆ ಕೂತಿದ್ದೀವಿ. ಓಕೆ, ಇವಾಗ ಬಂದ್ವಿ ನೋಡಿ. ಅವಳನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಅವಳಿಗೆ ಹೇಗೆ ಸ್ನಾನ ಮಾಡಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಅವಳನ್ನ ಮನಗಿಸ್ಬಿಟ್ಟು ಜೋಲಿಲಿ ಹಾಕಿದ್ದೀನಿ. ಇವಾಗೆಲ್ಲ ಕಸ ಹೊಡೆದ್ಬಿಟ್ಟು ನೆಲ ತೊಳಿಬೇಕು. ನೆಲ ತೊಳೆದು ನಾನು ಸ್ನಾನ ಮಾಡಿಸಿ ಬರೋಷ್ಟರೊಳಗೆ ಅವಳು ಎದ್ದುಬಿಡ್ತಾಳೆ, ಅದಕ್ಕೆ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಅವಳು ಮಲಗಿಸ್ಬಿಟ್ಟು ಟಿಫನ್ ಮಾಡಿಕೊಂಡೆ. ಒಂದೊಂದು ದಿನ ಬೇಗನೇ ಆಗುತ್ತೆ ಟಿಫನ್ನು. ವರ್ಷ 6 ಗಂಟೆಗೆ ಇಲ್ಲ 5 ಗಂಟೆಗೆ ಹೋಗ್ತಾರಲ್ಲ, ಆವಾಗಲೇ ಮಾಡಿಬಿಡ್ತೀನಿ. ಒಂದೊಂದು ದಿನ ಎದ್ದಿರಲ್ವಲ್ಲ, ಅವರು ಎಲ್ಲ ಹೊರಗಡೆನೇ ತಿನ್ಕೋತೀನಿ ಅಂತ ಹೋಗ್ತಾರೆ, ಟಿಫನ್ ಆಗಿರಲ್ಲ. ಸೊ ಅವಳನ್ನ ಮನಗಿಸ್ಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಡು ಬಂದೆ. ಇವಾಗ ನೆಲ ಎಲ್ಲ ತೊಳೆದ್ರೆ ಅಷ್ಟರೊಳಗೆ ಮಧ್ಯಾಹ್ನ ಆಗುತ್ತೆ, ಟೈಮ್ ಬಂದಲ್ಲೇ 12 ಗಂಟೆ ಆಗೈತೆ. ಅದಕ್ಕೆ ಬೇಗ ಬೇಗ ಕಸ ಹೊಡೆದ್ಬಿಟ್ರೆ ಅವಳು ಎದ್ದರೆ ಉಳ್ಡಾಕ್ಬಿಡ್ಬೇಕಾದ್ರೆ ಕೆಲಸ ಮಾಡ್ಕೋಬೋದು ಅಂತ ಸುಮ್ಮನೆ ಇದ್ದೀನಿ. ನೋಡಿ ಚಿಕ್ಕ ಪಾಪು ಇದ್ದರೆ ಹೆಂಗೆ, ಈ ಕೆಲಸ ಮಾಡಿ ಪಾಪನ ಮನಗಿಸಿ ನೋಡಿಕೊಂಡು ಮಾಡೋವಷ್ಟರೊಳಗೆ ಟೈಮ್ ಆಗೋಗುತ್ತೆ. ಇಷ್ಟು ಬೇಗ ಟೈಮ್ ಆಯಿತಾ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮನೇಲಿ ಇನ್ನೂ ಒಬ್ರು ಯಾರು ಇದ್ದರೆ ಗೊತ್ತಾಗಲ್ಲ, ಅವರು ಒಬ್ರು ಆಡಿಸ್ತಾ ಇರ್ತಾರೆ, ಒಬ್ಬರ ಕೆಲಸ ಮಾಡ್ಕೋಬೋದು. ಒಬ್ಬರೇ ಇದ್ದರೆ ಹೆಂಗೆ, ಅವ್ರ ಮನಿಕೊಳ್ಳೋದನ್ನೇ ಕಾಯಬೇಕು. ಈಚೆ ಎಲ್ಲ ಸ್ವಲ್ಪ ತೊಳಿಬೇಕು, ಅದಕ್ಕೆ ನೆಲ ತೊಳೆಯೋಣ ಅಂತ ಫಸ್ಟು ನೆಲ ಒಳಗಿಂದ ತೊಳ್ಕೊಂಡು ಹೋದರೆ ಆಮೇಲೆ ಈಚೆ ತೊಳೆದ್ಬಿಟ್ರೆ ಸರಿಯಾಗುತ್ತೆ ಅಂತ. ನೋಡಿ ಇದು ಮಾಪ್ ತೋರಿಸಿದ್ದೆ ಅಲ್ವಾ ನಾನು, ಇದೆಷ್ಟು ಚೆನ್ನಾಗಿದೆ ಮಾಪ್ ಅಂದರೆ ನೋಡಿ. ಇನ್ನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ನೋಡಿ ಯಾರು ನೋಡಿಲ್ಲ ಅಂತಂದರೆ. ಚೆನ್ನಾಗಿದೆ, ನಾವು ನೀರು ಹಿಂಡೋ ಅವಶ್ಯಕತೆನಿಲ್ಲ ನೋಡಿ. ಅಲ್ಲೊಂದು ಲಾಕ್ ಕೊಟ್ಟಿದ್ದಾರೆ, ಲಾಕ್ ಇದ್ಬಿಟ್ಟು ಈ ಥರ ಹರಿಸಿದ್ರೆ ಆಗುತ್ತೆ. ಅಡುಗೆ ಮನೆ ಏನು ಚಿಕ್ಕದು ನಮ್ಮದು, ಅಷ್ಟೊಂದೇನು ದೊಡ್ಡದಲ್ಲ ಅಡುಗೆ ಮನೆ, ಹಾಲು ಸ್ವಲ್ಪ ದೊಡ್ಡದು, ರೂಮು ದೊಡ್ಡದೆ ನೋಡಿ. ಅಡುಗೆ ಮನೆ ಬೇಗ ಬೇಗ ಒರೆಸ್ತೆ. ಈ ಮಾಪ್ ತಂದಿದ್ದು ಮಾತ್ರ ನಂಗೆ ಬಹಳ ಹೆಲ್ಪ್ ಆಯಿತು, ಚೆನ್ನಾಗೈತೆ ಮಾಪು ನೋಡಿ, ನೀವು ತಗೊಳ್ಳಿ, ಚೆನ್ನಾಗಿದೆ. ಇದೇ ನಮ್ಮದು ಬೆಳಗ್ಗೆ ಮಾರ್ನಿಂಗ್ ರೂಟೀನು, ಇನ್ನೂ ಇದೆ. ಇದು ಭಾಗ 1, ನೆಕ್ಸ್ಟ್ ಭಾಗ 2 ಅಪ್ಲೋಡ್ ಮಾಡ್ತೀನಿ ನೋಡಿ. ಇಂದು ಅದನ್ನು ಆ್ಯಡ್ ಮಾಡಿದರೆ ಇದಕ್ಕೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅದನ್ನು ಹಾಕಿಲ್ಲ, ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಅಡುಗೆ ಮಾಡಬೇಕು, ಅವಳನ್ನ ಆಟ ಆಡಿಸ್ಬೇಕು ಎದ್ದಮೇಲೆ. ಒಬ್ಬರೇ ಇದ್ದರೆ ಇಷ್ಟೇ, ಈಗ ಹಳ್ಳಿಲಾದರೆ ಯಾರಾದರೂ ಒಬ್ರು ಇರ್ತಾರ, ಬಿಟ್ಬಿಟ್ಟು ಬಂದುಬಿಟ್ಟು ಕೆಲಸ ಪಲಸ ಮಾಡ್ಕೋಬೋದು. ಇಲ್ಲಿ ಸಿಟಿಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರ, ಯಾರ ಹತ್ರನೂ ಬಿಡೋಕ್ಕೂ ಆಗಲ್ವಾ. ಸೊ ಅದಕ್ಕೆ ನಾವೇ ಮಾಡ್ಕೊಳ್ಬೇಕು. ಅಡುಗೆ ಮನೆ ಆಯಿತು, ಇಲ್ಲಿ ಪಕ್ಕ ಇರೋದು ರೂಮು. ಈಗ ರೂಮ್ ಒರೆಸ್ಕೊಬಂದೆ, ಹಾಲು ಸ್ವಲ್ಪ ಒರೆಸ್ಬಿಟ್ಟು ಈಚೆ ತೊಳೆದ್ರೆ ಕೆಲಸ ಮುಗೀತು, ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು, ಆಮೇಲೆ ಪೂಜೆ ಮಾಡಬೇಕು. ನೋಡಿ ಮಾಪ್ ದಿವಾನಡಿ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ಸುಮ್ಮನೆ ಬೇರೆದೆಲ್ಲ ಮಾಪ್ ರೌಂಡ ಇರುತ್ತೆ ನೋಡ್ರಿ, ಆ ದಿವಾನಡಿ ಹಿಡಿಸ್ತಾನೇ ಇರಲ್ಲ. ಅವಾಗ ದಿವಾನು ಸೋಫಾ ನಿಮ್ಮ ಮನೇಲಿ ಏನಾದ್ರು ಇದ್ದರೆ ಅದನ್ನೆಲ್ಲ ಎಳ್ದುಬಿಟ್ಟು ಡೈಲಿ ಒರೆಸೋಕ್ಕಾಗಲ್ಲ ನೋಡಿ. ಅದಕ್ಕೆ ಈ ಥರ ಮಾಪ್ ತಂದರೆ ನೋಡಿ ಅದು ಸಂಧಿ ಹೋಗ್ಬಿಡುತ್ತೆ. ಚೆನ್ನಾಗಿದೆ ಮಾಪು, ತೊಗೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ, ಹೊರಗಡೆ ಅಂಗಡಿಲೆಲ್ಲ ಸಿಗುತ್ತೆ ಬೇಕಾದರೆ ನೋಡಿ.
ನೋಡಿ ಇವಾಗ ಮನೆಯೆಲ್ಲ ತೊಳೆದಾಯಿತು. ಇವಾಗ ಈಚೆ ಬಂದೆ, ಈಚೆ ಇಷ್ಟೇ ಇರೋದು. ಆ ಕಡೆ ಮುಂದೆ ಇನ್ನೊಂದು ಮನೆ ಇದೆ, ಪಾಪು ಇದ್ಕೊಂಡು ಬಿಸಿಲಲ್ಲಿ ಕೂತಿದ್ನಲ್ಲ ಅದೊಂದು ಮನೆ ಇದೆ. ಇಷ್ಟು ಹಾಲಿದೆ ಇಲ್ಲಿ ನೋಡಿ. ಇದು ಎಂಟ್ರೆನ್ಸ್ ನಮ್ಮ ಮನೆ ಬಾಗಿಲು. ಇಲ್ಲೇ ನೆನ್ನೆ ಒಣಗೋ ಹಾಕಿರೋ ಬಟ್ಟೆ ಇದೆ, ಅದು ಸ್ವಲ್ಪ ಇನ್ನೂ ಸ್ವಲ್ಪ ಮೆತ್ತಗಿತ್ತು, ಸೊ ಅದಕ್ಕೆ ಎತ್ಕೊಂಡಿಲ್ಲ. ಇವಾಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ಎತ್ಕೊಬೇಕು. ಇದು ಈಚೆ ಗುಡ್ಸೋಕ್ಕೆ ಅಂತ ಪೊರ್ಕೆ ಇಟ್ಟಿದ್ದೀನಿ ಅಲ್ಲೇ. ಈ ಕಾಂಪೌಂಡ್ ಮೇಲೆಲ್ಲ ತೊಳ್ಕೊಂಬಿಟ್ಟು ಇವಾಗ ಕೆಳಗಡೆ ತೊಳಿಬೇಕು. ನಾವು ಬಂದು ಲೇಔಟಲ್ಲಿರೋದು, ಸೊ ಹಂಗಾಗಿ ಧೂಳು ಇಲ್ಲಿ ಎಲ್ಲ ಮನೆ ಕಟ್ತಿದ್ದಾರೆ ಅಕ್ಕಪಕ್ಕ. ಧೂಳು ಎಷ್ಟು ತೊಳೆದ್ರೂ ಡೈಲಿ ಧೂಳು ಸಖತ್ತಿರುತ್ತೆ ನೋಡಿ. ಈಚೆ ಕಾಣಿಸ್ತಿದ್ಯಾ, ಚೆನ್ನಾಗಿದೆ. ಎದುರುಗಡೆ ಎಲ್ಲ ಮರ ಎಲ್ಲ ಇದ್ದಾವೆ, ಚೆನ್ನಾಗಿದೆ. ಹಳ್ಳಿ ಥರನೇ ಇದೆ. ಇವಾಗ ಸ್ವಲ್ಪ ಸ್ವಲ್ಪ ಮನೆ ಕಟ್ತಾ ಇದ್ದಾರೆ, ಜಾಸ್ತಿ ಮನೆಯೇ ಆಗಿದ್ದಾವೆ ಆಲ್ರೆಡಿ ನೋಡಿ. ನಮ್ದು ಈಚೆ ಬಂದು ಈ ಥರ ಇದೆ, ಈಚೆ ಒರೆಸ್ಲಿಕ್ಕೆ ಆ ಥರ ಮಾಮೂಲಿ ಮಾಪಿದೆಯಲ್ಲ ಅದರಲ್ಲೇ ಒರೆಸ್ತಾ ಇದ್ದೀನಿ ನೋಡಿ. ಆ ಮಾಪಲ್ಲಿ ಒಳಗಡೆ ಮಾತ್ರ ಕೆಲಸ ಇಲ್ಲಿಗೆ ಮುಗ್ದಿಲ್ಲ. ಈಚೆ ಈ ಮಾಪಲ್ಲಿ ಒರೆಸ್ತೀನಿ, ಇನ್ನ ಭಾಗ ಟೂ ಬರುತ್ತೆ, ಅದು ನೋಡಿ ಏನೇನೆಲ್ಲ ಕೆಲಸ ಇರುತ್ತೆ. ಮನೇಲಿರೋರ್ಗೆ ಏನು ಕೆಲಸ ಇರಲ್ಲ, ಏನು ಕೆಲಸ ಇರಲ್ಲ ಅಂತಾರಲ್ಲ, ಇದನ್ನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಏನೇನು ಕೆಲಸ ಮಾಡ್ತಿರ್ತಾರೆ ಪಾಪ ಅವರು ಅಂತ. ಈ ವಿಡಿಯೋ ಇಷ್ಟ ಆದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.